ಅಂತ ಹೇಳ್ತೀನಿ. ನಾನು ಒಬ್ಬ ನ್ಯೂರೋಸರ್ಜನ್ ಡಾಕ್ಟರ್ ಭಾನುಪ್ರಕಾಶ್ ಅಂತ. ನನಗೆ ನನ್ನ ಪೇಷಂಟ್ಗಳೇ ತಲೆನೋವು ಮೊದಲು ಬರ್ತಾ ಇದ್ದು, ತಲೆನೋವು ಒಂದು 6 ತಿಂಗಳಿಂದ ಇಲ್ಲ ಅಂದ್ರೂ ವ್ಯಾಕ್ಸಿನ್ ತಗೊಂಡಿದ್ದ ತಕ್ಷಣವೇ ತಲೆನೋವು ಬಂದಿದೆ. ಫಿಟ್ಸ್ ಕಂಟ್ರೋಲ್ ಆಗಿದ್ದವರು ಫಿಟ್ಸ್ ವಾಪಸ್ ಬಂದಿದೆ ವ್ಯಾಕ್ಸಿನ್ ತಗೊಂಡಿದ್ದ ರಾತ್ರಿನೇ. ಒಂದು ಪೇಷಂಟ್ ಅಂತೂ ರಾತ್ರಿ ಎಲ್ಲ ಫಿಟ್ಸ್ ಬಂದು ಬೆಳಿಗ್ಗೆ ಪ್ರಜ್ಞೆ ಇಲ್ಲದಲೇ ಬಂದಿದ್ರು ಆಸ್ಪತ್ರೆಗೆ. ಇನ್ನು ನಮಸ್ಕಾರ. ನಾವು ಇವತ್ತು ಇಲ್ಲಿ ಕೆ ಜಿ ಸರ್ಕಲ್ ಹತ್ರ ಒಂದು ಜನರಿಗೆ ಅರಿವು ಮೂಡಿಸೋದಕ್ಕೆ ಬಂದಿದ್ದೀವಿ. ಏನು ಅಂದರೆ, ವ್ಯಾಕ್ಸಿನ್ ಅನ್ನೋ ಇಂಜೆಕ್ಷನ್ ಏನು ಕೊಡ್ತಾ ಇದ್ದಾರೆ ಇದು ಕಂಪಲ್ಸರಿ, ಕಡ್ಡಾಯವಲ್ಲ. ಸರ್ಕಾರದ ಯಾವುದೇ ಗೆಜೆಟ್ ಆದೇಶದಲ್ಲೂ ಅವರು ಕಡ್ಡಾಯ ಅಂತ ಹೇಳಿಲ್ಲ. ನಾವಾಗಿ ವಾಲಂಟರಿಯಾಗಿ ಸ್ವಯಂ ಪ್ರೇರಿತವಾಗಿ ತಗೋಬೇಕು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಏನೋ ಜಾಗಗಳಲ್ಲಿ ಅವರು ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಈಗ ಪೊಲೀಸವ್ರಿಗೆಲ್ಲ ಕಡ್ಡಾಯವಾಗಿ ಕೊಡಿಸಿದ್ರು, ಸ್ಕೂಲ್ಗೆ ಹೋಗೋ ಕಾಲೇಜ್ಗೆ ಹೋಗ್ತಾ ಇರೋ ಹುಡುಗರುಗಳಿಗೆಲ್ಲ ಕಡ್ಡಾಯ ಅನ್ನೋ ಥರ ಮಾಡ್ತಿದ್ದಾರೆ. ಇದು ದೊಡ್ಡ ಅಪರಾಧ ಅಂತ ಹೇಳ್ತೀನಿ. ನಾನು ಒಬ್ಬ ನ್ಯೂರೋಸರ್ಜನ್ ಡಾಕ್ಟರ್ ಭಾನುಪ್ರಕಾಶ್ ಅಂತ. ನನಗೆ ನನ್ನ ಪೇಷಂಟ್ಗಳೇ ತಲೆನೋವು ಮೊದಲು ಬರ್ತಾ ಇದ್ದು, ತಲೆನೋವು ಒಂದು 6 ತಿಂಗಳಿಂದ ಇಲ್ಲ ಅಂದ್ರೂ ವ್ಯಾಕ್ಸಿನ್ ತೊಗೊಂಡಿದ್ದ ತಕ್ಷಣವೇ ತಲೆನೋವು ಬಂದಿದೆ. ಫಿಟ್ಸ್ ಕಂಟ್ರೋಲ್ ಆಗಿದ್ದವರು ಫಿಟ್ಸ್ ವಾಪಸ್ ಬಂದಿದೆ ವ್ಯಾಕ್ಸಿನ್ ತೊಗೊಂಡಿದ್ದ ರಾತ್ರಿನೇ. ಒಂದು ಪೇಷಂಟ್ ಅಂತೂ ರಾತ್ರಿ ಎಲ್ಲ ಫಿಟ್ಸ್ ಬಂದು ಬೆಳಿಗ್ಗೆ ಪ್ರಜ್ಞೆ ಇಲ್ಲದಲೇ ಬಂದಿದ್ರು ಆಸ್ಪತ್ರೆಗೆ. ಇನ್ನೂ ಕೆಲವೊಬ್ಬರು ಆಪರೇಷನ್ ಮಾಡಿರೋ ಏನೋ ಟ್ಯೂಮರ್ ತೆಗೆದಿರೋ ಪೇಷಂಟ್ಗಳು ಮತ್ತೆ ಫಿಟ್ಸ್ ಆಗಿ ಬಂದಿದ್ದಾರೆ. ಆಮೇಲೆ ಎಷ್ಟೋ ಸ್ಟ್ರೋಕ್ ಆಗಿರೋ ಪೇಷಂಟ್ಗಳನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ ಮಾಡಿದ್ದೀವಿ ನಾವು. ಸೊ ಈ ರೀತಿ ನನಗೆ ನ್ಯೂರೋಸರ್ಜನ್ ಆಗಿ ನನಗೆ ಬ್ರೈನಲ್ಲಿ ಆಗೋ ಕಾಂಪ್ಲಿಕೇಶನ್ಸ್ ಬಗ್ಗೆ ಗೊತ್ತು. ಇನ್ನು ಕೆಲವೊಬ್ಬರಿಗೆ ಕೈಕಾಲ್ ವೀಕ್ನೆಸ್ ಬರುತ್ತೆ, ಗಿಲಿಯನ್ ಬಾರೆ ಸಿಂಡ್ರೋಮ್ ಅಂತ ಕಾಯಿಲೆಗಳು ಬರುತ್ತೆ, ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ವ್ಯಾಕ್ಸಿನು ಮತ್ತು ಕೋವಿಡ್ ಎರಡಿಂದನೂ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಜೊತೆಗೆ ಶುಗರು, ಬಿ ಪಿ, ಆಮೇಲೆ ಥೈರಾಯ್ಡ್ ಪ್ರಾಬ್ಲಮ್ಮು, ಮಕ್ಕಳು ಆಗ್ದಲೇ ಇರೋ ಥರ ಆಗ್ಬೋದು, ಗಂಡಸ್ರಿಗೂ ಹೆಂಗಸ್ರಿಗೂ ಅಬಾರ್ಷನ್ಗಳಾಗ್ಬೋದು. ಸೊ ಇದು ಯಾವುದನ್ನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಲಂಗ್ಸ್ಗೆ ಹೋದರೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಅಷ್ಟೇ. ಬಟ್ ಬೇರೆಯವ್ರದ್ದಂತೂ ಬರೀ ಲಿವರ್ ಹಾಳಾಗಿದ್ರೆ ಅಥವಾ ಕಿಡ್ನಿ ಹಾಳಾಗಿದ್ರೆ ಅವ್ರದ್ದು ಯಾರ್ದು ಹೊರಗೆ ಬರ್ತಾ ಇಲ್ಲ. ಇಂಥ ದೊಡ್ಡ ಷಡ್ಯಂತ್ರ ಇದು ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಅಂತ, ಕೋವಿಡ್ ವೈರಸ್ಸನ್ನು ಬಿಟ್ಟು ಆಮೇಲೆ ಇನ್ನೂ ಕಡಿಮೆ ಮಾಡೋದಕ್ಕೆ ಅಂದರೆ ಗಾಯದ ಮೇಲೆ ಬರೇ ಹೇಳ್ದಂಗೆ ವ್ಯಾಕ್ಸಿನ್ ಅನ್ನೋದನ್ನು ಕಡ್ಡಾಯ ಮಾಡ್ತಾ ಇದ್ದಾರೆ. ಈ ವ್ಯಾಕ್ಸಿನಲ್ಲಿ ತುಂಬ ತೊಂದರೆಗಳಿದೆ, ಅದನ್ನು ಹೇಳೋದು ನೋಡಿದ್ರೆ ಕಡ್ಡಾಯವಿಲ್ಲ ಅಂತ ಈವನ್ ಹೆಲ್ತ್ ಸೆಕ್ರೆಟರಿ ಜಾವೇದ್ ಅಖ್ತರ್ ಅವರು ಕಡ್ಡಾಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ಅಳವಡಿಸೋದು ಮಾತ್ರ ಕಡ್ಡಾಯವಾಗಿ ಅಳವಡಿಸ್ತಾ ಇದ್ದಾರೆ. ಇದು ಜನಸಂಖ್ಯೆ ಕಡಿಮೆ ಮಾಡಿ ಸಾಯಿಸೋದಕ್ಕೆ ಅಂತ ಮಾಡಿರೋ ಒಂದು ಷಡ್ಯಂತ್ರ. ಇದ್ರ ವಿರುದ್ಧ ಎಲ್ಲರೂ ಎಚ್ಚೆತ್ಕೋಬೇಕು. ಆಮೇಲೆ ಅಕಸ್ಮಾತ್ ಗೊತ್ತಿಲ್ಲದಲೇ ವ್ಯಾಕ್ಸಿನ್ ತೊಗೊಂಡಿದ್ರೆ ನಿಮ್ಗೇನಾದ್ರು ತಲೆನೋವು ಅಥವಾ ಕೈಕಾಲು ವೀಕ್ನೆಸ್ಸು, ಜೋಮು ಏನೇ ಬಂದ್ರೂ ಎಕೋಸ್ಪ್ರಿನ್ ತೊಗೊಳ್ಳಿ. ಯಾಕಂದರೆ ಈ ಕೊರೋನಾ ಮತ್ತು ವ್ಯಾಕ್ಸಿನು ಕೊಡ್ತಾ ಇರೋ ಇಂಜೆಕ್ಷನ್ನು ಇದರಿಂದ ರಕ್ತ ಹೆಪ್ಪುಗಟ್ಟಿ ತೊಂದರೆಗಳಾಗ್ತಾ ಇದೆ, ಅದನ್ನು ತಡಿಬೇಕು. ಚೆನ್ನಾಗಿ ನೀರು ಕುಡೀರಿ, ಎಕೋಸ್ಪ್ರಿನ್ ತೊಗೊಳ್ಳಿ. ಆದರೆ ನಾನು ತೊಗೊಂಡಿಲ್ಲ, ನಮ್ಮ ತಂದೆ ತಾಯಿಗೂ ಕೊಡ್ತಿಲ್ಲ. ನೀವು ತೊಗೊಳ್ದಲೇ ಇದ್ರೇ ಒಳ್ಳೇದೇನೋ ಅಂತ ನಾ ಹೇಳ್ತೀನಿ. ಕಡ್ಡಾಯವಂತೂ ಮಾಡಲೇಬಾರ್ದು. ಮುಂದೆ ವ್ಯಾಕ್ಸಿನ್ ಪಾಸ್ಪೋರ್ಟು ಏನೋ ಫ್ರಾನ್ಸಲ್ಲಿ ಮಾಡ್ದಂಗೆ ವ್ಯಾಕ್ಸಿನ್ ಹಾಕ್ಕೊಂಡಿರೋರು ಮಾತ್ರ ಹೋಟ್ಲಿಗೆ ಬರಬೇಕು, ಸಿನಿಮಾಗೆ ಬರಬೇಕು ಅನ್ನೋ ಥರ ಮಾಡೋದಾದರೆ ಇದು ನಮ್ಮ ಮೂಲಭೂತ ಹಕ್ಕುಗಳನ್ನ, ಜೀವನದ ಹಕ್ಕುಗಳನ್ನ ಕಿತ್ಕೊಳ್ಳೋ ಥರ ಮಾಡ್ತಾ ಇರೋ ಒಂದು ಷಡ್ಯಂತ್ರ. ಇದನ್ನು ನಾವು ನಿಲ್ಲಿಸಬೇಕು. ಬನ್ನಿ, ಒಗ್ಗಟ್ಟಾಗಿ ಇದ್ರ ವಿರುದ್ಧ ನಾವು ಹೋರಾಡೋಣ ಅಂತ ಹೇಳ್ತೀನಿ. ಧನ್ಯವಾದ. ಸಾಯಿಸೋ ವ್ಯಾಕ್ಸಿನ್ ಕಡ್ಡಾಯ ವ್ಯಾಕ್ಸಿನ್ ಕಡ್ಡಾಯ ವ್ಯಾಕ್ಸಿನ್.